Hello, my dear children. In chapter 2, uses of plants, we are learning how the plants are useful for human beings and other animals. In this video, let us continue our discussion. Today, let us understand how plants can be used as medicines. Plants as medicines. Some plants are used to make medicines. Aloe, mint, and tulsi are such plants. We can see a picture here. Some plants are used to make medicines. In this picture, we see ginger, andre shunti, garlic, belluli, mint leaves, andre pudina, tulsi elegalu kuda agirabodu idu tulsi, hage idu neem leaves, andre bevina elegalu. So ee riti kelavu sasyagalanna ನಾವು ಔಷಧಗಳಾಗಿ ಬಳಸ್ತೇವೆ. ಸೊ ಈಗಲೂ ಮನೆಗಳಲ್ಲಿ ಬಳಸ್ತಿರ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು. ಇಫ್ ಯು ಹ್ಯಾವ್ ಕೋಲ್ಡ್ ಆ್ಯಂಡ್ ಕಾಫ್, ನಿಮಗೆ ಶೀತ ನೆಗಡಿ ಕೆಮ್ಮು ಇದ್ದರೆ ಶುಂಠಿ ಟೀ ಅಥವಾ ಕಾಫಿಯನ್ನು ಮಾಡಿಕೊಡ್ಬೋದು ನಿಮ್ಮ ಮನೆಗಳಲ್ಲಿ. ಸೊ ಈ ರೀತಿ ಕೆಲವು ಸಸ್ಯಗಳಿಗೆ ಔಷಧೀಯ ಗುಣಗಳಿರುತ್ತವೆ. ಸೊ ಅಲ್ಯೋ ಅಂದರೆ ಅಲ್ಯೋ ವೇರ ನೋಡಿರ್ತೀರ ನೀವು, ಲೋಳೆಸರದ ಗಿಡ ಅಂತ ಕರೀತಾರೆ. ಸೊ ಅದನ್ನು ಕೂಡ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸಿಗೆಲ್ಲ ಬಳಸ್ತಾರೆ. ಸೊ ಸ್ಕಿನ್ನನ್ನು ಸಾಫ್ಟಾಗಿ ಇಡುತ್ತೆ ಅಂತ ಅದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ತಾರೆ. ಸಾಕಷ್ಟು ಆಯಿಂಟ್ಮೆಂಟ್ಗಳಲ್ಲಿ ಕ್ರೀಮ್ಗಳಲ್ಲಿ ಅಲ್ಯೋ ವೇರವನ್ನು ಬಳಸಿರುತ್ತಾರೆ. ಅದೇ ರೀತಿ ಮಿಂಟ್ ಅಂದರೆ ಪುದೀನ. ಸೊ ಪುದೀನ ಮತ್ತು ತುಳಸಿಯನ್ನು ಕೂಡ ಔಷಧಗಳಲ್ಲಿ ಬಳಸ್ತಾರೆ. ಸೊ ಹೀಗೆ ಸಸ್ಯಗಳು ನಮಗೆ ಆಹಾರ ಮಾತ್ರವಲ್ಲ, ಜೊತೆಗೆ ಮೆಡಿಸಿನ್ಸ್ ಆಗಿ ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಲೆಟ್ ಅಸ್ ಸೀ ಕ್ಲಾತ್ ಫ್ರಮ್ ಪ್ಲಾಂಟ್ ಫೈಬರ್. Fiber from plants such as cotton and jute is used for making thread, cloth, ropes and mats. So now ಬಳಸುವಂಥ ಬಟ್ಟೆಗಳು, ಮ್ಯಾಟ್ಗಳು, ಹಗ್ಗಗಳು ಮತ್ತು ದಾರಗಳು, ಇವುಗಳು ಕೂಡ ಸಸ್ಯಗಳಿಂದನೇ ಬಂದಿರುವಂಥದ್ದು. ಸೊ ಇಲ್ಲಿ ಕಾಟನ್ ಪ್ಲ್ಯಾಂಟಿನ ಒಂದು ಚಿತ್ರ ಇದೆ ಇಲ್ಲಿ. ಸೊ ಕಾಟನ್ ಪ್ಲ್ಯಾಂಟಿನ ಕಾಟನ್ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದುಬಿಟ್ಟು ಅದನ್ನು ಏನು ಮಾಡ್ತಾರೆ, ಥ್ರೆಡ್ಸ್ ದಾರಗಳನ್ನಾಗಿ ಮಾಡ್ತಾರೆ. ದಾರಗಳ ನೂಲುಗಳಿಂದ ಬಟ್ಟೆಗಳನ್ನು, ಕಾಟನ್ ಕ್ಲಾತ್ಸ್, ನಾವು ಹಾಕ್ಕೊಳ್ಳುವಂತಹ ಟಿ ಶರ್ಟ್ಸ್ಗಳಾಗಿರ್ಬೋದು, ಬೇರೆ ಬಟ್ಟೆಗಳನ್ನು ನಾವು ಕಾಟನ್ನಿಂದ ಮಾಡ್ತೀವಿ. ಇದೆಲ್ಲ ಇಂಡಸ್ಟ್ರಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಸೊ ನಾವು ಬಟ್ಟೆಗಳನ್ನು ತೆಗೆದುಕೊಂಡು ಹಾಕ್ಕೊಳ್ತೀವಿ, ನಮಗೆ ಚಳಿಯಲ್ಲಿ ನಮ್ಮ ಸ್ಕಿನ್ನನ್ನು ಅಥವಾ ನಮ್ಮ ಬಾಡಿಯನ್ನು ಕಾಪಾಡಲಿಕ್ಕೆ ಬಟ್ಟೆಗಳು ತುಂಬ ಅವಶ್ಯಕತೆ ಇರುತ್ತೆ. ಸೊ ಅವುಗಳನ್ನು ನಾವು ಹಾಕ್ಕೊಳ್ತೀವಿ. ಸೊ ನಮ್ಮ ಬಟ್ಟೆಗಳು ಕೂಡ ಏನು ಬರುತ್ತೆ ಮಕ್ಕಳೇ, ಪ್ಲ್ಯಾಂಟ್ಸಿಂದನೇ ಬರುವಂಥದ್ದು. ಕಾಟನ್ ಪ್ಲ್ಯಾಂಟ್ ಅಥವಾ ಜೂಟ್ ಅಂದರೆ ಸೆಣಬು. ಮನೆಗಳಲ್ಲಿ ಇದು ನೋಡಿರ್ತೀರ, ಗೋಣಿ ಚೀಲಗಳನ್ನು ನೋಡಿರ್ತೀರ. ಸೊ ಗೋಣಿ ಚೀಲದಲ್ಲಿ ಬಳಸಿರುವಂತಹ ದಾರ ಏನಿದೆ ಅದು ಸೆಣಬು ಅನ್ನೋ ಒಂದು ಸಸ್ಯದಿಂದ ಬಂದಿರುತ್ತೆ. ಜೂಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದನ್ನು. ಸೊ ಈ ರೀತಿ ಪ್ಲ್ಯಾಂಟ್ಸ್ಗಳು ನಮ್ಮ ಬಟ್ಟೆಗಳ ತಯಾರು ಮಾಡಲಿಕ್ಕೆ ಕೂಡ ಪ್ಲ್ಯಾಂಟ್ಸೇ ಮೂಲವಾಗಿರುತ್ತೆ. ಸಸ್ಯಗಳಿಂದ ನಮ್ಮ ಉಡುಪುಗಳನ್ನು ಅಥವಾ ಬಟ್ಟೆಗಳನ್ನು ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ರಬ್ಬರ್ ಆ್ಯಂಡ್ ಗಮ್. ರಬ್ಬರ್ ಈಸ್ ಮೇಡ್ ಫ್ರಮ್ ದ ಜ್ಯೂಸ್ ಆಫ್ ದ ರಬ್ಬರ್ ಟ್ರೀ. Rubber is used to make many things.
The juice of some trees is used to make gum. We can see the picture of a rubber tree here. So rubber tree in the juice, rubber marada rasavanna collect martta ide illi. So collect maadi bandantaha juice inda en martare rubber products ile tire na nodabodu. So tire athwa innithara rubber product galanna ಈ ರಬ್ಬರ್ ಮರದಿಂದ ಬರುವಂತಹ ಜ್ಯೂಸ್, ರಬ್ಬರ್ ಮರದಿಂದ ಬರುವಂತಹ ಒಂದು ಹಾಲು ಅಂತ ಏನು ಕರೀಬಹುದು. ಸೊ ಅದರಿಂದ ಏನ್ ಮಾಡ್ತಾರೆ, ರಬ್ಬರ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ. ಸೊ ಈ ರೀತಿ ಟ್ರೀಸ್ ಏನಾಗಿದೆ, ರಬ್ಬರ್ ನ ತಯಾರು ಮಾಡಲಿಕ್ಕೆ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಅವುಗಳಿಂದ ನಾವು ರಬ್ಬರ್ ಪ್ರಾಡಕ್ಟ್ಸ್ ಗಳನ್ನ ನಾವು ತಯಾರು ಮಾಡ್ಕೊಳ್ಳೋದು. ಹಾಗೆ ಇನ್ನು ಕೆಲವು ಮರಗಳ ರಸವನ್ನು ಏನ್ ಮಾಡ್ತಾರೆ, ಗಮ್ ಅನ್ನು ತಯಾರು ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ನಾವು ಯೂಸ್ ಮಾಡುವಂತ ಮನೆಗಳು ಯೂಸ್ ಮಾಡುವಂತಹ ಗಮ್, ಪೇಪರ್ ಗಳನ್ನು ಅಂಟಿಸ್ಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಅಂಟಿಸ್ಲಿಕ್ಕೆ, ಫರ್ನಿಚರ್ನ ಪ್ರಿಪೇರ್ ಮಾಡುವಾಗ ಕೂಡ ಕಾರ್ಪೆಂಟರ್ಸ್ ಗಮ್ ಅನ್ನು ಬಳಸ್ತಾರೆ. ಸೊ ಆ ಗಮ್ಗಳು ಅವೆಲ್ಲ ಎಲ್ಲಿಂದ ಬರುತ್ತೆ, ಮರಗಳ ಇಂದ ಬರುವಂತಹ ಜ್ಯೂಸ್, ಅದರ ಕಾಂಡದಿಂದ ಬರುವಂತಹ ರಸದಿಂದ ಗಮ್ಮನ್ನ ಮತ್ತು ರಬ್ಬರ್ ಅನ್ನ ತಯಾರು ಮಾಡ್ತಾರೆ. ಪರ್ಫ್ಯೂಮ್ಸ್, ಸಮ್ ಫ್ಲವರ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಪರ್ಫ್ಯೂಮ್ಸ್. ರೋಸ್ ಆ್ಯಂಡ್ ಜಾಸ್ಮಿನ್ ಆರ್ ಸಚ್ ಫ್ಲವರ್ಸ್. ಸೊ ಪರ್ಫ್ಯೂಮ್ಸ್ ಅಂದರೆ ಸುಗಂಧ ದ್ರವ್ಯಗಳು. ನಾವೇನು ಸೆಂಟ್ ಅಥವಾ ಇನ್ನಿತರ ಡಿಯೋಡ್ರೆಂಟ್ಸ್, ಬಾಡಿ ಸ್ಪ್ರೇಸ್ ಅಂತ ಏನು ಮನೆಗಳಲ್ಲಿ ಕೆಲವರೆಲ್ಲ ಬಳಸ್ತಾರೆ. ಸೊ ಆ ಪರ್ಫ್ಯೂಮ್ಸ್ ಸುಗಂಧ ದ್ರವ್ಯಗಳಿಂದ ಬರುತ್ತೆ. ರೋಸು, ಜಾಸ್ಮಿನು, ಲ್ಯಾವೆಂಡರ್ ಈ ರೀತಿಯ ಫ್ಲವರ್ಸಿಂದ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡ್ತಾರೆ. ನಮಗೆ ಚೆನ್ನಾಗಿ ಗೊತ್ತಿದೆ ಮಕ್ಕಳೇ, ಮಲ್ಲಿಗೆ ಹೂವು ತುಂಬ ಘಮ ಘಮ ಅಂತ ಸುವಾಸನೆಯನ್ನು ಬೀರುತ್ತೆ. ಅದೇ ರೀತಿ ರೋಸ್, ಗುಲಾಬಿ ಕೂಡ ಅದರದ್ದೇ ಆದ ಸುವಾಸನೆ ಸುಗಂಧ ಇರುತ್ತೆ. ಈ ರೀತಿ ಸಸ್ಯಗಳ ಹೂವುಗಳಿಂದ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡ್ತಾರೆ ಮಕ್ಕಳೇ. Did you know neem twigs are used to brush teeth? Neem seeds are used to make oil. Neem fruit is eaten by many kinds of birds. We get wood and gum from the neem tree. Did you know andre nimagidu tilididiye ಅಂದರೆ ನಿಮಗೆ ಈ ವಿಷಯ ತಿಳಿದಿದೆಯಾ, ಗೊತ್ತಿದೆಯಾ ಅಂತ ಮಕ್ಕಳೇ. ನಿಮಗೆ ಸಾಕಷ್ಟು ಜನ ಗೊತ್ತಿರುತ್ತೆ ಇದು, ನೀಮ್ ಚಿತ್ರದಲ್ಲಿ ನೋಡ್ಬೋದು ನೀವಿಲ್ಲಿ. ಸೊ ಬೇವು, ಬೇವಿನ ಮರದ ಕಡ್ಡಿಗಳನ್ನು ಬ್ರಷ್ ಟೀತ್, ಹಲ್ಲು ಉಜ್ಜಲಿಕ್ಕೆ ಬಳಸ್ತಾರೆ. ಸೊ ಮೊದಲೆಲ್ಲ ಟೂತ್ ಬ್ರಷ್ಷು, ಟೂತ್ ಪೇಸ್ಟ್ಗಳು ಎಲ್ಲ ಇಂಟ್ರೊಡ್ಯೂಸ್ ಬರಲಿಕ್ಕೆ ಮುಂಚೆ ಹಿಂದೆ ಸಾಮಾನ್ಯವಾಗಿ ನಮ್ಮ ಅಜ್ಜಂದಿರು ಅಜ್ಜಿದಿರು ಅವರುಗಳು ಇದನ್ನು ಬಳಸಿರ್ತಾರೆ. ಕೆಲವು ಕಡೆ ಹಳ್ಳಿಗಳಲ್ಲಿ ಈಗಲೂ ಕೂಡ ಇದನ್ನು ಬಳಸ್ತಾ ಇರ್ಬೋದು. ಹಲ್ಲುಜ್ಜಲಿಕ್ಕೆ ಬೇವಿನ ಕಡ್ಡಿಗಳನ್ನು, ಬೇವಿನ ಮರದಿಂದ ಕಡ್ಡಿಗಳನ್ನು ಮುರಿದು ಅದರಿಂದ ಹಲ್ಲುಗಳನ್ನು ಉಜ್ಜಿಕೊಳ್ತಿದ್ರು ಜನ. ನೀಮ್ ಸೀಡ್ಸ್ ಆರ್ ಯೂಸ್ ಟು ಮೇಕ್ ಆಯಿಲ್. ಸೊ ಬೇವಿನ ಮರದಲ್ಲಿ ಬರುವಂತಹ ಬೀಜ, ಬೇವಿನ ಬೀಜದಿಂದ ಎಣ್ಣೆಯನ್ನು ತೆಗಿತಾರೆ, ಬೇವಿನ ಎಣ್ಣೆಯನ್ನು. ಸೊ ಅದನ್ನು ಕೂಡ ಬೇರೆ ಬೇರೆ ರೀತಿ ಉಪಯೋಗಕ್ಕೆ ಬಳಸಿಕೊಳ್ತಾರೆ ಬೇವಿನ ಎಣ್ಣೆಯನ್ನು. ನೀಮ್ ಫ್ರೂಟ್ ಈಸ್ ಈಟನ್ ಬೈ ಮೆನಿ ಕೈಂಡ್ಸ್ ಆಫ್ ಬರ್ಡ್ಸ್. ಬೇವಿನ ಮರದಲ್ಲಿ ಬಿಡುವ ಹಣ್ಣುಗಳು, ಬೇವಿನ ಕಾಯ, ಬೇವಿನ ಹಣ್ಣುಗಳನ್ನು ಸಾಕಷ್ಟು ರೀತಿಯ ಪಕ್ಷಿಗಳು, ಗಿಳಿಗಳಾಗಿರ್ಬೋದು, ಇನ್ನಿರ್ತಿಯ ಪಕ್ಷಿಗಳು ಅದನ್ನು ಆಹಾರವಾಗಿ ತಿನ್ನುತ್ತವೆ. ವಿ ಗೆಟ್ ವುಡ್ ಆ್ಯಂಡ್ ಗಮ್ ಫ್ರಮ್ ದ ನೀಮ್ ಟ್ರೀ. ಸೊ ನಮಗೇನು ಸಿಗುತ್ತೆ, ವುಡ್ ಮರ ಅಂದರೆ ಫರ್ನಿಚರ್ನಗಳನ್ನ ಮಾಡಲಿಕ್ಕೆ ಬೇವಿನ ಮರದಿಂದ, ಮರದ ಒಣ ಮರದಿಂದ ಏನು ಮಾಡ್ತಾರೆ, ಪೀಠೋಪಕರಣಗಳನ್ನು ಮತ್ತು ಮನೆಯನ್ನು ಕಟ್ಟುವಾಗ ಕಿಟಕಿ ಬಾಗಿಲುಗಳನ್ನು ಮಾಡುವಂಥ ಕೆಲಸಗಳಿಗೆ ಕೂಡ ವುಡ್ಡನ್ನು ಬಳಸ್ಕೊಳ್ತೀವಿ. ಹಾಗೆ ನೀಮ್ ಟ್ರೀ, ಬೇವಿನ ಮರದಿಂದ ನಮಗೆ ಗಮ್ ಕೂಡ ಸಿಗುತ್ತೆ. ಅದರ ಕಾಂಡದಿಂದ
ನಮಗೆ ಗಮ್ಮನ್ನು ಕೂಡ ಪಡಿತೀವಿ. ಸೊ ಈ ರೀತಿ ನೀಮ್ ಟ್ರೀ ಈಸ್ ಹ್ಯಾವಿಂಗ್ ಮೆನಿ ಯೂಸಸ್. ಬೇವಿನ ಮರದಿಂದ ನಮಗೆ ಸಾಕಷ್ಟು ರೀತಿಯ ಉಪಯೋಗಗಳು ಇವೆ. ಹಿಯರ್ ವಿ ಹ್ಯಾವ್ ಎ ಲೈಫ್ ಸ್ಕಿಲ್. ಮೆನಿ ಟ್ರೀಸ್ ಆರ್ ಕಟ್ ಟು ಮೇಕ್ ಪೇಪರ್. ಟು ಸೇವ್ ಟ್ರೀಸ್ ಡೂ ದ ಫಾಲೋಯಿಂಗ್. ಅಂದರೆ ನಾವು ಪೇಪರಿಗೋಸ್ಕರ ಸಾಕಷ್ಟು ಮರಗಳನ್ನು ನಾವು ಕಟ್ ಮಾಡ್ತಾ ಇದ್ದೀವಿ. ಮರಗಳನ್ನು ಕತ್ತರಿಸೋದ್ರಿಂದ ಯಾವ್ಯಾವ ರೀತಿ ದುಷ್ಪರಿಣಾಮಗಳಿದೆ ಅಂತ ನಮಗೆ ಸಾಕಷ್ಟು ಗೊತ್ತಾಗಿದೆ ಮಕ್ಕಳೇ. ಸೊ ಮರಗಳಿಗೆ ಗಿಡಗಳಿಗೆ ಗಾಳಿಯನ್ನು ಶುದ್ಧ ಮಾಡುವ ಶಕ್ತಿ ಇದೆ. ಅವುಗಳು ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸಾರ್ಬ್ ಮಾಡಿಕೊಂಡು ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ. ಆಕ್ಸಿಜನ್ ನಮ್ಮ ರೆಸ್ಪಿರೇಷನ್ನಿಗೆ ಸಾಕಷ್ಟು ಅವಶ್ಯಕತೆ ಇದೆ. ಹಾಗಾಗಿ ಈ ರೀತಿ ಮರಗಳನ್ನು ನಾವು ಕತ್ತರಿಸ್ತಾ ಹೋದರೆ ಅಟ್ಮಾಸ್ಫಿಯರಲ್ಲಿ ನಮ್ಮ ಪರಿಸರದಲ್ಲಿ ಆಕ್ಸಿಜನ್ ಕಾಂಪೋಸಿಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಎಲ್ಲ ಜೀವಿಗಳಿಗೂ ತೊಂದರೆ ಆಗುತ್ತೆ. ಸೊ ಆ ಕಾರಣಗಳಿಗಾಗಿ ನಾವು ಮರಗಳನ್ನು ಹೆಚ್ಚು ಕತ್ತರಿಸಬಾರದು. ಆದರೆ ಪೇಪರ್ ತಯಾರು ಮಾಡಬೇಕು ಅಂತಂದರೆ ಮರಗಳನ್ನು ಕಟ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಒಂದು ಲೈಫ್ ಸ್ಕಿಲ್ ಆ್ಯಕ್ಟಿವಿಟಿ ಇದೆ. ಸೊ ಟು ಸೇವ್ ಟ್ರೀಸ್, ನಾವು ಮರಗಳನ್ನು ರಕ್ಷಿಸಬೇಕು ಅಂತಂದರೆ ಈ ಕೆಳಗಡೆ ಹೇಳಿರುವಂಥ ಕೆಲವು ಪಾಯಿಂಟ್ಸನ್ನು ನಾವು ಫಾಲೋ ಮಾಡಬಹುದು ಅಂತ ಉದಾಹರಣೆ ಏನಿದೆ ಅಂತ. ರೈಟ್ ಆನ್ ಬೋತ್ ಸೈಡ್ಸ್ ಆಫ್ ಎ ಪೇಪರ್. ಸೊ ಒಂದು ಪೇಪರಲ್ಲಿ ನಾವು ಬರೆಯುವಾಗ ಎರಡೂ ಬದಿಗಳಲ್ಲಿ ಎರಡೂ ಸೈಡ್ಗಳಲ್ಲಿ ನಾವು ಉಪಯೋಗಿಸ್ಬೇಕು. ಓನ್ಲಿ ಒಂದು ಸೈಡಲ್ಲಿ ಮಾತ್ರ ಬರೆದು ಇನ್ನೊಂದು ಸೈಡನ್ನು ಖಾಲಿ ಬಿಡ್ತಾ ಹೋಗಬಾರ್ದು. ಸೊ ಈ ರೀತಿ ಎರಡೂ ಕಡೆ ಬರೆಯೋದ್ರಿಂದ ನಾವು ಪೇಪರನ್ನು ಸೇವ್ ಮಾಡ್ಬೋದು. ಪೇಪರ್ ಸೇವ್ ಮಾಡಿದ್ವಿ ಅಂದರೆ ಮರಗಳನ್ನು ಕೂಡ ಉಳಿಸಿದ ರೀತಿ ಅರ್ಥ. ಅವಾಯ್ಡ್ ದ ಯೂಸ್ ಆಫ್ ಪೇಪರ್ ನ್ಯಾಪ್ಕಿನ್ಸ್, ಇನ್ಸ್ಟೆಡ್ ಯೂಸ್ ಕ್ಲಾತ್ ನ್ಯಾಪ್ಕಿನ್ಸ್. ಕೆಲವರು ತಮ್ಮ ಒದ್ದೆಯಾದ ಕೈಗಳನ್ನು ಅಥವಾ ಕೊಳೆಯಾದ ಕೈಗಳನ್ನು ಒರೆಸಲಿಕ್ಕೆ ಪೇಪರ್ ನ್ಯಾಪ್ಕಿನ್ಸ್ನ ಬಳಸ್ತಾರೆ. ಸಾಮಾನ್ಯವಾಗಿ ಹೋಟೆಲ್ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಟೇಬಲ್ಗಳ ಮೇಲೆ ಪೇಪರ್ ನ್ಯಾಪ್ಕಿನ್ಸನ್ನು ಇಟ್ಟಿರ್ತಾರೆ ಕೈಗಳನ್ನು ಒರೆಸಲಿಕ್ಕೆ. ಊಟ ಆದಮೇಲೆ ಅಥವಾ ಊಟ ಮಾಡುವಾಗ ಕೈ ಅಥವಾ ಬಾಯಿಗಳನ್ನು ಒರೆಸೋಕ್ಕೆ ಅವಶ್ಯಕತೆ ಬಿದ್ದಾಗ ಉಪಯೋಗಿಸ್ಲಿಕ್ಕಾಗಿ ಟೇಬಲ್ ಮೇಲೆ ಪೇಪರ್ ನ್ಯಾಪ್ಕಿನ್ಸನ್ನು ಅಥವಾ ಟಿಶ್ಯೂ ಪೇಪರ್ಸ್ ಅಂತ ಕೂಡ ಕರಿತೀವಿ, ಆ ಪೇಪರ್ಸನ್ನು ಇಟ್ಟಿರ್ತಾರೆ. ಸೊ ಅವುಗಳನ್ನು ಬಳಸೋ ಬದಲಾಗಿ ಏನು ಮಾಡ್ಬೋದು, ನಾವು ಕ್ಲಾತ್ ನ್ಯಾಪ್ಕಿನ್ಸನ್ನು ಬಳಸ್ಬೋದು. ಕೈ ಒರೆಸ್ಲಿಕ್ಕೆ ಬಾಯಿ ಒರೆಸ್ಲಿಕ್ಕೆ ನಾವು ಬಟ್ಟೆಗಳು ಚಿಕ್ಕ ಬಟ್ಟೆಗಳನ್ನು ಇಟ್ಕೊಂಡು ನಾವು ಹ್ಯಾಂಡ್ ಕಲ್ಚಪ್ಸನ್ನು ಇಟ್ಕೊಂಡು ಬಳಸೋದ್ರಿಂದ ಆ ಪೇಪರ್ ನ್ಯಾಪ್ಕಿನ ಉಪಯೋಗವನ್ನು ಕಡಿಮೆ ಮಾಡಬಹುದು. ಇದನ್ನು ಕಡಿಮೆ ಮಾಡಿ ಏನಾಗುತ್ತೆ, ನಮಗೆ ಮರಗಳನ್ನು ಕೂಡ ನಾವು ಉಳಿಸಬಹುದು ಮಕ್ಕಳೇ. ರೀಯೂಸ್ ಗಿಫ್ಟ್ ರ್ಯಾಪಿಂಗ್ ಪೇಪರ್. ಗಿಫ್ಟ್ ರ್ಯಾಪಿಂಗ್, ಸೊ ಗಿಫ್ಟ್ಗಳನ್ನು ರ್ಯಾಪ್ ಮಾಡುವಾಗ ಗಿಫ್ಟ್ಗಳನ್ನು ಕವರ್ ಮಾಡಲಿಕ್ಕೆ ಗಿಫ್ಟ್ ರ್ಯಾಪಿಂಗ್ ಪೇಪರ್ಸನ್ನು ಬಳಸ್ತೀವಿ. ಸೊ ಅವಾಗಲೇನು ಮಾಡ್ಬೋದು, ನಾವು ರೀಯೂಸ್ ಮಾಡ್ಬೋದು. ಹೇಗೆ ರೀಯೂಸ್ ಮಾಡೋದಪ್ಪ ಅಂತಂದರೆ, ಈ ರೀತಿ ಗಿಫ್ಟ್ ರ್ಯಾಪಿಂಗ್ ಬಂದಾಗ ನಿಮ್ಗೆ ಯಾವುದೇ ಗಿಫ್ಟ್ ಬರುತ್ತೆ, ಬರ್ತ್ಡೇ ಗಿಫ್ಟ್ ಬರುತ್ತೆ, ಸೊ ಅದಕ್ಕೆ ಅದನ್ನು ರ್ಯಾಪಿಂಗ್ ಮಾಡಿರ್ತಾರೆ. ಆ ರ್ಯಾಪನ್ನು ಏನು ಮಾಡ್ಬೋದು, ನೀವು ತೆಗೆಯುವಾಗ ಸುಮ್ಮನೆ ಮನಸ್ಸಿಗೆ ಬಂದಾಗ ಹೇಗೆ ಬೇಕಾ ಹರಿದು ಬಿಸಾಕಬಾರ್ದು. ಬದಲಾಗಿ ಏನು ಮಾಡ್ಬೋದು, ನಾವು ಅದಕ್ಕೆ ಕಂಡಿಸಿರುವಂತಹ ಟೇಪ್ಗಳನ್ನು ಅಥವಾ ಕಟ್ಟಿರುವಂಥ ಟೇಪ್ಗಳನ್ನು ನಿಧಾನವಾಗಿ ಬಿಚ್ಚಿ ಆ ಪೇಪರ್ನ ಏನು ಮಾಡ್ಬೋದು, ನಿಧಾನವಾಗಿ ಕಟ್ ಆಗದ ರೀತಿ ತೆಗೆದು ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಅಂತಂದಾಗ ಅದೇ ಗಿಫ್ಟ್ ಪೇಪರ್ ಏನು ಮಾಡ್ಬೋದು, ನೀವು ಬಳಸಿ ಅದನ್ನು ಗಿಫ್ಟ್ ರ್ಯಾಪ್ ಕವರ್ ಮಾಡಿಬಿಟ್ಟು ಗಿಫ್ಟನ್ನು ಕೊಡಬಹುದು. ಸೊ ಈ ರೀತಿ ಏನು ಮಾಡ್ಬೋದು, ನಾವು ಗಿಫ್ಟ್ ರ್ಯಾಪಿಂಗ್ ಪೇಪರ್ನ ರೀಯೂಸ್ ಮಾಡಬಹುದು. ಇದರಿಂದನೂ ಕೂಡ ನಾವು ಮರಗಳನ್ನು ಸೇವ್ ಮಾಡಿದ ರೀತಿ ಆಗುತ್ತೆ. ಕಲೆಕ್ಟ್ ಎವ್ರಿ ಪೀಸ್ ಆಫ್ ಯೂಸ್ಡ್ ಪೇಪರ್ ಆ್ಯಂಡ್ ಸೆಲ್ ಇಟ್. ಇಟ್ ಈಸ್ ರೀಯೂಸ್ ಆಫ್ ಪೇಪರ್ ಅಗೇನ್. ನಾವು ಬರೆದಂತಹ ನೋಟ್ಬುಕ್ಗಳನ್ನು, ಈ ಕೆಲಸವನ್ನು ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ನೀವು ಅಥವಾ ನಿಮ್ಮ ಪೇರೆಂಟ್ಸ್ ಮಾಡ್ತಿರ್ತೀರ. ಸೊ ಹಳೆಯ ಪುಸ್ತಕಗಳನ್ನು ಸೊ ಮಾರ್ತಾರೆ, ಕೆಲವು ಕಡೆ ಅಂಗಡಿಗಳಲ್ಲಿ ತಗೊಳ್ತಾರೆ, ಇನ್ನು ಕೆಲವರು ಮನೆ ಹತ್ರನೇ ಬಂದ್ಬಿಟ್ಟು ಹಳೆ ಪೇಪರ್ಗಳನ್ನು ತಗೊಂಡೋಗ್ತಾರೆ. ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ನೀವು ಬರೆದಂತಹ ನೋಟ್ಬುಕ್ಸು ಟೆಕ್ಸ್ಟ್ ಬುಕ್ಸ್ ಹಳೆಯದೆಲ್ಲ ಇದ್ದರೆ ಅವುಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಅದನ್ನೇನು ಮಾಡ್ತಾರಪ್ಪ ಅಂದರೆ ರೀಯೂಸ್ ಮಾಡ್ತಾರೆ, ಮತ್ತೆ ಅವುಗಳನ್ನೆಲ್ಲ ಕ್ರಶ್ ಮಾಡಿ ಮತ್ತೆ ಹೊಸದಾಗಿ ಪೇಪರ್ಸನ್ನು ಮಾಡ್ತಾರೆ. ಸೊ ಈ ರೀತಿ ನಾವು ಯೂಸ್ ಮಾಡಿದಂತಹ ಪೇಪರ್ನ ರೀಯೂಸ್ ಮಾಡೋದ್ರಿಂದನೂ ಕೂಡ ಅನೇಕ ಮರಗಳನ್ನು ಕತ್ತರಿಸೋದನ್ನು ನಾವೇನು ಮಾಡ್ಬೋದನ್ನು ಕಡಿಮೆ ಮಾಡಬಹುದು. ಸೊ ಇದನ್ನು ನಾವೆಲ್ಲರೂ ಪಾಲಿಸಿದ್ರೆ
ಹೆಚ್ಚು ಹೆಚ್ಚು ಮರಗಳನ್ನು ಕತ್ತರಿಸೋದನ್ನು ನಾವು ಕಡಿಮೆ ಮಾಡಬಹುದು. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಆ್ಯಂಡ್ ಯು ವಿಲ್ ಫಾಲೋ ಆಲ್ ದೀಸ್ ಸ್ಟೆಪ್ಸ್ ಗಿವನ್ ಇನ್ ದಿಸ್ ಲೈಫ್ ಸ್ಕಿಲ್. ಹಿಯರ್ ವಿ ಹ್ಯಾವ್ ಎ ಕೀ ವರ್ಡ್ ಸ್ಪೈಸಸ್ ಡ್ರೈಡ್ ಪಾರ್ಟ್ಸ್ ಆಫ್ ಸರ್ಟನ್ ಪ್ಲಾಂಟ್ಸ್ ದಟ್ ಆರ್ ಆಡೆಡ್ ಟು ಫುಡ್ ಫಾರ್ ಫ್ಲೇವರ್. ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಈ ಥರ ಸುಮಾರು ರೀತಿಯ ಸ್ಪೈಸಸ್ ಇದೆ. ಅವುಗಳನ್ನು ನಾವು ಆಹಾರದಲ್ಲಿ ಬಳಸ್ತೀವಿ. ಮನೆಗಳಲ್ಲಿ ಅನೇಕ ರೀತಿಯ ತಿಂಡಿಗಳನ್ನು ಮಾಡುವಾಗ ಬಾತುಗಳು ಅಂತ ಕರಿತೀವಿ. ಪಲಾವು, ಗೀ ರೈಸು, ಈ ರೀತಿಯ ತಿಂಡಿಗಳನ್ನು ಮಾಡುವಾಗ, ನಾನ್ ವೆಜಿಟೇರಿಯನ್ಸ್ ಆದರೆ ಬಿರಿಯಾನಿ ಮಾಡುವಾಗ, ನಾನ್ ವೆಜ್ ಸಾಂಬಾರ್ಗಳು ಅಥವಾ ಫ್ರೈ ಮತ್ತೊಂದು ಇವುಗಳನ್ನ ಮಾಡುವಾಗ ಏನು ಮಾಡ್ತಾರೆ, ಈ ಸ್ಪೈಸಸ್ಸನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಸ್ಪೈಸಸ್ನ ಬಳಸಿದ್ರೆ ಏನಾಗುತ್ತೆ, ಆ ಒಂದು ಆಹಾರಕ್ಕೆ, ಫುಡ್ಡಿಗೆ ಏನು ಮಾಡುತ್ತೆ, ಒಂದು ಫ್ಲೇವರ್, ಘಮ ಘಮ ಅನ್ನೋ ಒಂದು ಸುವಾಸನೆ ಬರುತ್ತೆ. ಅದು ನಮ್ಮ ಆಹಾರವನ್ನು ಸೇವಿಸಲಿಕ್ಕೆ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಚ್ಚು ಹೆಚ್ಚು ಆಹಾರವನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಆ ರೀತಿ ಸುವಾಸನೆ ಮತ್ತು ರುಚಿ ಚೆನ್ನಾಗಿದ್ದರೆ. ಸೊ ಸ್ಪೈಸಸ್ ಅಂದರೆ ಡ್ರೈಡ್ ಪಾರ್ಟ್ಸ್ ಆಫ್ ಸರ್ಟನ್ ಪ್ಲಾಂಟ್ಸ್. ಚಕ್ಕೆ ಅಂದರೆ ಒಂದು ಮರದ ತೊಗಟೆ, ಅದು ಒಣಗಿರುತ್ತೆ, ಅದು ಅದನ್ನು ಬಳಸಿರ್ತಾರೆ. ಕೆಲವು ಮರದ ಒಣಗಿದ ಎಲೆಗಳು ಕೂಡ ಸ್ಪೈಸಸ್ ಆಗಿ ಬಳಸ್ತಾರೆ. ಸೊ ಈ ರೀತಿ ಲವಂಗ ಆಗಿರ್ಬೋದು ಅಥವಾ ಏಲಕ್ಕಿ ಆಗಿರ್ಬೋದು, ಅವೆಲ್ಲ ಫ್ರೂಟ್ಸ್ ಆಫ್ ಎ ಪ್ಲಾಂಟ್. ಅವುಗಳನ್ನು ಒಣಗಿಸಿ ಇಟ್ಕೊಂಡಿರ್ತೀವಿ, ನಮ್ಮ ಆಹಾರವನ್ನು ತಯಾರು ಮಾಡುವ ಅವುಗಳನ್ನು ಬಳಸ್ಕೊಳ್ತೀವಿ. ಸೊ ಡ್ರೈಡ್ ಪಾರ್ಟ್ಸ್ ಆಫ್ ಸರ್ಟನ್ ಪ್ಲಾಂಟ್ಸ್ ದಟ್ ಆರ್ ಆಡೆಡ್ ಟು ಫುಡ್ ಫಾರ್ ಫ್ಲೇವರ್ ಆರ್ ಕಾಲ್ಡ್ ಸ್ಪೈಸಸ್. ಸೊ ಹಿಯರ್ ವಿ ಹ್ಯಾವ್ ಎ ಚಾರ್ಟ್ ಟು ರಿಮೆಂಬರ್ ದ ಎಂಟೈರ್ ಚಾಪ್ಟರ್ ದಟ್ ಈಸ್ ಯೂಸಸ್ ಆಫ್ ಪ್ಲಾಂಟ್ಸ್. ಹಿಯರ್ ದ ಪಿಕ್ಚರ್ ಆಫ್ ಎ ಪ್ಲಾಂಟ್ ಇಸ್ ಶೋನ್. ಯಾವ್ಯಾವ ರೀತಿ ಪ್ಲಾಂಟ್ಸ್ ಆರ್ ಯೂಸ್ಫುಲ್ ಟು ಅಸ್ ಅನ್ನೋದು ತೋರಿಸಿದೆ ಇಲ್ಲಿ ಈ ಪಿಕ್ಚರಲ್ಲಿ. ಸೊ ವಿ ಆರ್ ಯೂಸಿಂಗ್ ಪ್ಲಾಂಟ್ಸ್ ಆಸ್ ಅವರ್ ಫುಡ್ ಅಂಡ್ ಶೆಲ್ಟರ್. ಸೊ ಫುಡ್ ಅಂದರೆ ಅದರಲ್ಲಿ ಬರುವಂತಹ ಫ್ರೂಟ್ಸನ್ನು ನಾವು ಫುಡ್ಡಾಗಿ ಬಳಸ್ತೀವಿ. ಫ್ರೂಟ್ಸ್, ವೆಜಿಟೇಬಲ್ಸ್, ಸೀಡ್ಸ್, ಕೆಲವು ಏನೋ ಪ್ಲಾಂಟ್ಸ್ಗಳ ರೂಟ್ಸು, ಸ್ಟೆಮ್ಮು ಎಲ್ಲ ಕೂಡ ಏನಾಗುತ್ತೆ ನಮಗೆ ಫುಡ್ಡಾಗಿ ಬಳಸ್ತೀವಿ ನಾವು. ಹಾಗೆ ಅನೇಕ ರೀತಿಯ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆರ್ ಯೂಸಿಂಗ್ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಆಸ್ ದೇರ್ ಶೆಲ್ಟರ್. ಸೊ ನಾವು ಕೂಡ ನಮ್ಮ ಶೆಲ್ಟರ್ ಅಂದರೆ ನಮ್ಮ ಮನೆಗಳಿಗೆ ಕಟ್ಕೊಳ್ಳಿಕ್ಕೆ ಕೂಡ ನಾವು ಮರಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆ್ಯಂಡ್ ವಿ ಗೆಟ್ ಕ್ಲೀನ್ ಏರ್ ಫ್ರಮ್ ಪ್ಲಾಂಟ್ಸ್. ಸೊ ಕ್ಲೀನ್ ಏರ್ ಟು ಫಾರ್ ರೆಸ್ಪಿರೇಷನ್, ವಿ ಗೆಟ್ ಆಕ್ಸಿಜನ್ ಫ್ರಮ್ ಪ್ಲಾಂಟ್ಸ್. ಆ್ಯಂಡ್ ಆಲ್ಸೋ ವಿ ಪ್ರಿಪೇರ್ ಮೆನಿ ಟೈಪ್ಸ್ ಆಫ್ ಮೆಡಿಸಿನ್ಸ್ ಯೂಸಿಂಗ್ ಪ್ಲಾಂಟ್ಸ್. ನಾವು ಬಳಸುವಂತಹ ಶೀತಕ್ಕೆ ಬಳಸುವಂತಹ ಕಾವ್ ಏನೋ ಮೆಡಿಸಿನ್ಸ್ ಆಗ್ಬೋದು. ಅಲ್ಲಿ ಚಿತ್ರದಲ್ಲಿ ತೋರಿಸಿ ಹೇಳಿದೆ ಹಿಂದೆ, ಜಿಂಜರ್, ಗಾರ್ಲಿಕ್ ಆಗಿರ್ಬೋದು, ಮಿಂಟ್ ಲೀವ್ಸ್ ಆಗಿರ್ಬೋದು, ಇವುಗಳಲ್ಲಿ ಔಷಧೀಯ ಗುಣಗಳಿರುತ್ತೆ. ಇನ್ನು ಅನೇಕ ರೀತಿಯ ಗಿಡಮೂಲಿಕೆಗಳನ್ನು ಆಯುರ್ವೇದಿಕ್ ಮೆಡಿಸಿನ್ಸ್ಗಳಲ್ಲಿ ಬಳಸ್ಕೊಳ್ತಾರೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳಲ್ಲಂತೂ ಹೆಚ್ಚು ಹೆಚ್ಚು ಕೆಮಿಕಲ್ಸ್ ಬದಲಾಗಿ ಗಿಡಗಳಿಂದ ಬರುವಂತಹ ನ್ಯಾಚುರಲ್ ಥಿಂಗ್ಸನ್ನು ನಾವು ಬಳಸ್ಕೊಂಡಿರ್ತೀವಿ. ಹಾಗೆ ಪ್ಲಾಂಟ್ಸಿಂದ ಇನ್ನೂ ಅನೇಕ ರೀತಿ ಯೂಸಸ್ ಇದೆ. ಯಾವುದಪ್ಪ ಅಂತಂದರೆ ವುಡ್. ಸೊ ವುಡ್ಡನ್ನು ಯೂಸ್ ಮಾಡಿ ವಿ ವಿಲ್ ಪ್ರಿಪೇರ್ ಫರ್ನಿಚರ್ಸ್. ಪೇಪರ್, ಪೇಪರ್ ಆಲ್ಸೋ ಕಮ್ಸ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಶುಗರ್, ಶುಗರ್ ಕಮ್ಸ್ ಫ್ರಮ್ ಶುಗರ್ ಕೇನ್, ವಿಚ್ ಇಸ್ ಎ ಪ್ಲಾಂಟ್. ಗಮ್, ಲೈಕ್ ನೀಮ್ ಟ್ರೀ ಆಗಿರ್ಬೋದು ಅಥವಾ ಇನ್ನು ಅದೇ ಬೇರೆ ಬೇರೆ ರೀತಿಯ ಟ್ರೀಗಳಿಂದ ಗಮ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ್ಯಂಡ್ ರಬ್ಬರ್, ಸೊ ರಬ್ಬರ್ ಆಲ್ಸೋ ಕಮ್ಸ್ ಫ್ರಮ್ ರಬ್ಬರ್ ಟ್ರೀ. ಕಾಟನ್, ಕಾಟನ್ ಕಮ್ಸ್ ಫ್ರಮ್ ಕಾಟನ್ ಪ್ಲಾಂಟ್, ವಿಚ್ ಇಸ್ ಯೂಸ್ಡ್ ಟು ಮೇಕ್ ಕ್ಲಾತ್ಸ್. ಜೂಟ್, ಇಲ್ಲಿ ನೋಡ್ಬೋದು ನೀವು, ಗೋಣಿ ಚೀಲ ಅಂತ ಕರೀತಾರೆ ಇದನ್ನು. ಸೊ ಈ ಚೀಲಗಳಲ್ಲಿ ಚೀಲಗಳನ್ನು ಮಾಡುವ ದಾರ ಎಲ್ಲಿಂದ ಬಂದಿರುತ್ತಪ್ಪ ಅಂದರೆ ಜೂಟ್, ಸೆಣಬು ಹಸಿರಿಂದ ಬಂದಿರುತ್ತೆ. ಸೊ ಈ ರೀತಿ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ಮೆನಿ ಮೆನಿ ಯೂಸಸ್ ಫಾರ್ ಅಸ್ ಆ್ಯಂಡ್ ಅದರ್ ಲಿವಿಂಗ್ ಥಿಂಗ್ಸ್. ಸೊ ದಿಸ್ ಈಸ್ ಅಬೌಟ್ ಯೂಸಸ್ ಆಫ್ ಪ್ಲಾಂಟ್ಸ್.